ಈ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ಕೊಟ್ಟಿರುವಂತಹ ಒಂದು ಚತುರ್ಭುಜದಲ್ಲಿ ಈ ಬೆಲೆಗಳಿಗೆ ಅನುಗುಣವಾಗಿ ಗುಂಪು ಮಾಡಬೇಕಾಗಿದೆ ಅಂದರೆ ನಾವು ಈ ಎ ಸಿ ಬೈ ಬಿ ಸಿ ಅನ್ನುವಂಥದ್ದು ಈ ಮೂರು ಗುಂಪಿನಲ್ಲಿ ಯಾವ ಗುಂಪಿಗೆ ಸೇರಿದೆ ಅಂಥೇಳಿ ಹಾಗೆ ಕಾಸ್ ಆಫ್ ಆ್ಯಂಗಲ್ ಡಿ ಇ ಸಿ ಏನಾಗುತ್ತೆ ಅಂಥೇಳಿ ಸೈನ್ ಆಫ್ ಆ್ಯಂಗಲ್ ಸಿ ಡಿ ಎ ಏನಾಗುತ್ತೆ ಅಂಥೇಳಿ ಅಥವಾ ಎ ಇ ಬೈ ಇ ಬಿ ಅನ್ನುವಂತಹ ರೇಷಿಯೋ ಈ ಯಾವ ಗುಂಪಿಗೆ ಸೇರಿದೆ ಅಂತ ಹೇಳಿ ಇಲ್ಲಿ ಒಂದು ಸೂಚನೆ ಸಹ ಅವ್ರು ಕೊಟ್ಟಿದ್ದಾರೆ ಒಂದು ಗುಂಪು ಎಷ್ಟು ಆಯ್ಕೆಗಳನ್ನಾದರೂ ಹೊಂದಬಹುದು ಇಲ್ಲಿ ಮೂರು ಗುಂಪು ಇದೆಯಲ್ಲ ಈ ಒಂದು ಗುಂಪು ಈ ಎಷ್ಟು ಆಯ್ಕೆಯನ್ನಾದರೂ ಬೇಕಾದರೆ ಹೊಂದಬಹುದು ಹಾಗೆ ಒಂದು ಗುಂಪು ಯಾವುದಾದರೂ ಆಯ್ಕೆಗಳನ್ನು ಹೊಂದದೆಯೂ ಸಹ ಇರಬಹುದು ಖಾಲಿ ಸಹ ಇರಬಹುದು ಅಂತ ಹೇಳಿ ನಮಗೆ ಕೊಟ್ಟಿರುವಂತಹ ಚಿತ್ರ ಇಲ್ಲಿದೆ ಎ ಬಿ ಸಿ ಡಿ ಒಂದು ಚತುರ್ಭುಜ ಈಗ ಮೊದಲಿಗೆ ನಾನು ಈ ಒಂದು ಅನುಪಾತವನ್ನ ತೆಗೆದುಕೊಳ್ತಾ ಇದ್ದೀನಿ ಈ ಅನುಪಾತ ಈ ಮೂರು ಗುಂಪುಗಳಲ್ಲಿ ಯಾವ ಗುಂಪಿಗೆ ಸಂಬಂಧಿಸಿದೆ ಅಂತ ತಿಳಿದುಕೊಳ್ಳುವ ಸಲುವಾಗಿ ನೀವು ನೋಡಬಹುದು ಎ ಸಿ ಬಾಗಿಸು ಬಿ ಸಿ ಈ ಎ ಸಿ ಬಾಗಿಸು ಬಿ ಸಿ ಈ ಅನುಪಾತವನ್ನು ನೋಡಿದ ಮೇಲೆ ಈ ಎ ಸಿ ಮತ್ತು ಬಿ ಸಿ ಬಾಹುಗಳು ಎಲ್ಲಿವೆ ಅಂತ ಹೇಳಿ ಸ್ವಲ್ಪ ನೋಡೋಣ ಇವು ಯಾವ ತ್ರಿಭುಜದ ಬಾಹುಗಳಾಗಿವೆ ಅಂತ ನೋಡೋಣ ಮೊದಲಿಗೆ ಎ ಸಿ ನೀವು ಗಮನಿಸ್ಬೋದು ಇದು ಈ ಬಾಹು ಆಗಿದೆ ಇನ್ನು ಬಿ ಸಿ ಅಂತ ಹೇಳಿದ್ರೆ ಈ ಒಂದು ಬಾಹು ಆಗಿದೆ ಈಗ ನಮಗೆ ಎ ಸಿ ಮತ್ತು ಬಿ ಸಿ ಬಾಹುಗಳು ಈ ಒಂದು ಎ ಬಿ ಸಿ ತ್ರಿಭುಜದ ಬಾಹುಗಳು ಅಂತ ಗೊತ್ತಾಯಿತು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನುವ ಸಲುವಾಗಿ ನಾನು ಆ ಎ ಬಿ ಸಿ ತ್ರಿಭುಜವನ್ನು ಸ್ವಲ್ಪ ಶೇಡ್ ಮಾಡೋಕ್ಕೆ ಇಷ್ಟಪಡ್ತೇನೆ ನೀವು ಇಲ್ಲಿ ಗಮನಿಸ್ಬೋದು ಇದು ನಾವು ನೋಡ್ತಾ ಇರುವಂತಹ ಎ ಬಿ ಸಿ ತ್ರಿಭುಜ ಆಗಿದೆ ಈಗ ಈ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ಬಾಗಿಸು ಬಿ ಸಿ ಅನ್ನುವ ಅನುಪಾತ ಏನನ್ನ ಸೂಚಿಸ್ತಾ ಇದೆ ಅಂತ ನೋಡೋಕೆ ಇಲ್ಲಿ ನಮಗೆ ಈ ಎ ಬಿ ಸಿ ತ್ರಿಭುಜದಲ್ಲಿ ಈ ಸಿ ಕೋನ ಎ ಸಿ ಮತ್ತು ಬಿ ಸಿ ಬಾಹುಗಳಿಂದ ಉಂಟಾಗಿದೆ ಹಾಗಾದ್ರೆ ಈ ಸಿ ಕೋನಕ್ಕೆ ಸಂಬಂಧಿಸಿದಂತೆ ಈ ಎ ಸಿ ಮತ್ತು ಬಿ ಸಿ ಬಾಹುಗಳು ಯಾವ ತ್ರಿಕೋನ ಮಿತಿ ಅನುಪಾತವನ್ನ ಪ್ರತಿನಿಧಿಸ್ತವೆ ಅಂತ ನೋಡೋಣ ಅದಕ್ಕಾಗಿ ನಾನಿಲ್ಲಿ ಸಿ ಕೋನವನ್ನ ಮಾರ್ಕ್ ಮಾಡ್ತಾ ಇದ್ದೇನೆ ಈಗ ಇದು ಒಂದು ಗೆರೆಯಲ್ಲಿ ಮಾರ್ಕ್ ಆಗಿದೆ ಇಲ್ಲಿ ಎ ಕೋನ ಒಂದು ಗೆರೆಯಲ್ಲಿ ಮಾರ್ಕ್ ಆಗಿದೆ ಆದರೆ ಈ ಎರಡು ಕೋನಗಳು ಸಮ ಆಯ್ತು ಹಾಗಾದರೆ ಸಿ ಕೋನದ ಬೆಲೆ ಸಹ ನಮಗೆ ಗೊತ್ತಾಗೋಯ್ತು ಅದು ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಯಾವ ತ್ರಿಕೋನಮಿತಿ ಅನುಪಾತ ಈ ಎ ಸಿ ಬೈ ಬಿ ಸಿ ಅನ್ನ ಪ್ರತಿನಿಧಿಸುತ್ತೆ ಅಂತ ನೋಡುವ ಮೊದಲು ನಾವು ತ್ರಿಕೋನಮಿತಿ ಅನುಪಾತಗಳನ್ನ ನೆನಪಿಸಿಕೊಳ್ಳಲು ಉಪಯೋಗಿಸುವಂತಹ ಸೋ ಟೋವಾ ಈ ಪದವನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಣ ಈ ಸೋ ಅಂತ ಅಂದರೆ ಸೈನ್ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಿಸ್ ಕಾಸ ಈಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಿಸ್ ಟ್ಯಾಂಜೆಂಟ್ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಮೊದಲಿಗೆ ಸಿ ಕೋನಕ್ಕೆ ಸಂಬಂಧಿಸಿದಂತೆ ಈ ಎ ಸಿ ಬಾಹು ಏನಾಗುತ್ತೆ ನೋಡೋಣ ಹಾಗೆ ಬಿ ಸಿ ಬಾಹು ಏನಾಗುತ್ತೆ ನೋಡೋಣ ಈ ಬಿ ಸಿ ಬಾಹು ಸಿ ಕೋನಕ್ಕೆ ಸಂಬಂಧಿಸಿದಂತೆ ಬಿ ಸಿ ಬಾಹು ಹೈಪೋಟನ್ನ ಆಗುತ್ತೆ ನೀವು ನೋಡ್ಬೋದು ಹಾಗೆ ಎ ಸಿ ಬಾಹು ಈ ಕೋನದ ಪಕ್ಕದಲ್ಲಿ ಇರೋದ್ರಿಂದ ಅದು ಅಡ್ಜಸೆಂಟ್ ಆಗುತ್ತೆ ಹಾಗಾದರೆ ಈ ಎ ಸಿ ಬಾಗಿ ಸು ಬಿ ಅನ್ನುವಂಥದ್ದು ಅಡ್ಜಸಂಟ್ ಡಿವೈಡೆಡ್ ಬೈ ಹೈಪೋಟನ್ನಿಸ್ ಈ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನ್ನಿಸ್ ಅನ್ನುವುದು ಸಿ ಕೋನಕ್ಕೆ ಸಂಬಂಧಿಸಿದ ಹಾಗೆ ಕೊಸೈನ್ ಆಫ್ ಆ್ಯಂಗಲ್ ಸಿ ಆಯಿತು ಈಗ ನಮಗೆ ಆಂಗಲ್ ಸಿನ ಬೆಲೆ ಗೊತ್ತಿರೋದ್ರಿಂದ ಅದು ಕೊಸೈನ್ ತರ್ಟಿ ಡಿಗ್ರಿ ಅಥವಾ ಕಾಸ್ ತರ್ಟಿ ಡಿಗ್ರಿ ಆಯಿತು ಹಾಗಾದರೆ ಈ ಪಟ್ಟಿಯಲ್ಲಿ ಕಾಸ್ ತರ್ಟಿ ಡಿಗ್ರಿ ಇದೆಯೇ ಹೌದು ಇದೆ ಹಾಗಾದರೆ ಈ ಒಂದು ಎ ಸಿ ಬಾಗಿಸು ಬಿ ಸಿ ಅನ್ನುವಂತಹ ಅನುಪಾತ ಈ ಕಾಸ್ ತರ್ಟಿ ಗುಂಪಿಗೆ ಬಂದು ಸೇರುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಕಾಸ್ ಆಫ್ ಆ್ಯಂಗಲ್ ಡಿ ಇ ಸಿ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಕಾಸ್ ಆಫ್ ಆ್ಯಂಗಲ್ ಡಿ ಇ ಸಿ ನಮಗೆ ನೋಡ್ತಾ ಇದ್ರೆ ನೀವು ಇಲ್ಲಿ ಡಿ ಇ ಸಿ ಕೋನ ಕಾಣಿಸ್ತಾ ಇದೆ ಇದನ್ನ ಯಾವುದೇ ಗೆರೆಗಳಲ್ಲಿ ಮಾರ್ಕ್ ಇಲ್ಲ ಇರೋದ್ರಿಂದ ನಾನು ಅದನ್ನ ನಾಲ್ಕು ಗೆರೆಗಳಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ಇದು ಕೋನ ಇ ಆಗಿದೆ ಈ ಕೋನ ಈಗೆ ಸಂಬಂಧಿಸಿದಂತೆ ಕೊಸೈನ್ ರೇಷಿಯೋ ಏನಾಗುತ್ತೆ ನೋಡೋಣ ಮೊದಲಿಗೆ ಡಿಇ ಸಿ ತ್ರಿಭುಜದಲ್ಲಿ ಸಿ ಕೋನಾ ತೊಂಬತ್ತು ಡಿಗ್ರಿ ಆಯಿತು ಸಿ ಕೋನ ತೊಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಎದುರಾಗಿರುವಂತಹ ಬಾಹು ವಿಕರಣ ಆಗುತ್ತೆ ಅದು ಡಿಇ ನಮಗೆ ಕೊಸೈನ್ ರೇಷಿಯೋ ಬೇಕು ಅಂತ ಹೇಳಿದ್ರೆ ಕಾಸ್ ರೇಷಿಯೋ ಬೇಕು ಅಂತ ಹೇಳಿದ್ರೆ ವಿಕರ್ಣದ ಜೊತೆಗೆ ಪಾರ್ಶ್ವಬಾಹು ಯಾವುದು ಅಂತ ಗೊತ್ತಾಗಬೇಕು ಪಾರ್ಶ್ವಬಾಹು ಅಂತ ಹೇಳಿದ್ರೆ ಈ ಈ ಕೋನಕ್ಕೆ ಪಕ್ಕದಲ್ಲಿ ಇರುವಂತಹ ಬಾಹು ಹೊರತು ಪಡಿಸಿ ಅದು ಇ ಸಿ ಬಾಹು ಆಗಿದೆ ಈ ಇ ಸಿ ಬಾಹು ಈ ಕೋನಕ್ಕೆ ಸಂಬಂಧಿಸಿದ ಹಾಗೆ ಅಡ್ಜಸೆಂಟ್ ಆಯಿತು ಹಾಗೆ ಡಿಇ ಬಾಹು ಈ ಕೋನಕ್ಕೆ ಸಂಬಂಧಿಸಿದ ಹಾಗೆ ಐಪೋಟೆನ್ನಿಸ್ ಆಯಿತು ನಾನು ಮಾತಾಡ್ತಾ ಇರೋದು ಈ ಒಂದು ತ್ರಿಭುಜದಲ್ಲಿ ನೀವು ಆ ತ್ರಿಭುಜವನ್ನು ಶೇಡ್ ಮಾಡ್ತೇನೆ ನೀವು ಗಮನಿಸಬಹುದು ತ್ರಿಭುಜ ಡಿ ಇ ನಲ್ಲಿ ಈ ಒಂದು ತ್ರಿಭುಜದಲ್ಲಿ ಈ ಈ ಕೋನಕ್ಕೆ ಸಂಬಂಧಿಸಿದಂತೆ ಕಾಸ್ ರೇಷಿಯೋವನ್ನು ನಾನು ಬರಿತಾ ಇದ್ದೀನಿ ಕಾಸ್ ಡಿ ಇ ಸಿ ಕೋನ ದ ಅನುಪಾತ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಕಾಸಿಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಿಸ್ ಈ ಕೋನಕ್ಕೆ ಸಂಬಂಧಿಸಿದಂತೆ ಅಡ್ಜಸೆಂಟ್ ಅಂತ ಹೇಳಿದ್ರೆ ಅದು ಇ ಸಿ ಬಾಗಿಸು ಹೈಪೋಟನಿಸ್ ಅಂತ ಹೇಳಿದ್ರೆ ಡಿಇ ಆಯಿತು ಈ ಒಂದು ಅನುಪಾತ ಈ ಗುಂಪಿನಲ್ಲಿ ಇದೆಯಾ ಇಲ್ಲ ಹಾಗಾದರೆ ಈ ಇ ಸಿ ಬಾಗಿಸು ಡಿ ಎ ಅನ್ನುವಂತಹ ಅನುಪಾತ ಮತ್ಯಾವುದಾದ್ರೂ ಬೆಲೆಗೆ ಸಮ ಇದೆಯಾ ನೋಡೋಣವೆ ಈ ಒಂದು ತ್ರಿಭುಜದಲ್ಲಿ ಮತ್ತೊಂದು ಕೋನವನ್ನು ಅವರು ನಮಗೆ ನೀಡಿದ್ದಾರೆ ಅದು ಡಿ ಕೋನ ಆಗಿದೆ ಅದ್ರ ನಲವತ್ತೊಂದು ಡಿಗ್ರಿ ಇದೆ ಈ ಡಿ ಕೋನಕ್ಕೆ ಸಂಬಂಧಿಸಿದ ಹಾಗೆ ಈ ಇ ಸಿ ಮತ್ತು ಡಿಇಗಳ ಅನುಪಾತ ಏನಾಗುತ್ತೆ ಅಂತ ನೋಡಿದ್ರೆ ಡಿ ಕೋನಕ್ಕೆ ಸಂಬಂಧಿಸಿದಂತೆ ಈ ಒಂದು ಬಹು ಆಪೋಸಿಟ್ ಆಗುತ್ತೆ ಡಿ ಕೋನಕ್ಕೆ ಸಂಬಂಧಿಸಿದ ಹಾಗೆ ಇನ್ನು ಇದು ಐಪೋಟನ್ಯಸ್ಸೇ ಆಗುತ್ತೆ ಹಾಗಾದರೆ ಇ ಸಿ ಬಾಗಿಸು ಡಿಇ ಆಪೋಸಿಟ್ ಡಿವೈಡೆಡ್ ಬೈ ಐಪೋಟನ್ಯಿಸ್ ಆಗುತ್ತೆ ಆಪೋಸಿಟ್ ಡಿವೈಡೆಡ್ ಬೈ ಐಪೋಟೆನ್ನಿಸ್ಗೆ ಸಮ ಆಗುತ್ತೆ ಯಾವುದದು ಇ ಸಿ ಬಾಗಿಸು ಡಿ ಇ ಈ ಆಪೋಸಿಟ್ ಡಿವೈಡೆಡ್ ಬೈ ಐಪೋಟನ್ನಿಸ್ ಅನ್ನುವುದು ಯಾವ ಒಂದು ತ್ರಿಕೋನಮಿತಿ ರೇಷಿಯೋ ಆಗುತ್ತೆ ಸೈನ್ ಆಫ್ ಅನ್ ಆ್ಯಂಗಲ್ ಇಲ್ಲಿ ಯಾವುದದು ಆ್ಯಂಗಲ್ ಕೋನ ಡಿ ಆಗಿದೆ ಅಂದರೆ ಸೈನ್ ಆಫ್ ಆ್ಯಂಗಲ್ ಡಿ ಆದರೆ ನಮಗೆ ಈ ಆ್ಯಂಗಲ್ ಡಿನ ಬೆಲೆ ಗೊತ್ತಿದೆ ಅದು ಸೈನ್ ಫಾರ್ಟಿ ಒನ್ ಡಿಗ್ರಿ ಕೊ ಸೈನ್ ಆಫ್ ಆ್ಯಂಗಲ್ ಡಿ ಇ ಸಿ ಅನ್ನುವಂಥದ್ದು ಸೈನ್ ಫಾರ್ಟಿ ಒನ್ಗೆ ಸಮ ಆಯಿತು ಅಂತ ಹೇಳಿ ನೋಡಿದ್ವಿ ಹಾಗಾದ್ರೆ ಇದು ಯಾವ ಒಂದು ಗುಂಪಿಗೆ ಬರುತ್ತೆ ಅಂತ ನೋಡಿದ್ರೆ ಕೊ ಸೈನ್ ಆಫ್ ಆ್ಯಂಗಲ್ ಡಿ ಇ ಸಿ ಅನ್ನುವಂಥದ್ದು ಸೈನ್ ಫೋರ್ಟಿ ಒನ್ ಡಿಗ್ರಿಗೆ ಬರುತ್ತೆ ಇನ್ನು ನಮಗೆ ಮುಂದೆ ಅವರು ನೀಡಿರುವಂಥದ್ದು ಸೈನ್ ಆಫ್ ಆ್ಯಂಗಲ್ ಸಿ ಡಿ ಎ ಇದರ ಒಂದು ಬೆಲೆಯನ್ನು ನಾವೀಗ ನೋಡೋಣ ಸೈನ್ ಆಫ್ ಆಂಗಲ್ ಸಿ ಡಿ ಎ ಇದರ ಅನುಪಾತ ಏನಾಗುತ್ತೆ ಅಂತ ನೋಡೋಣ ಈಗ ಮೊದಲಿಗೆ ಸಿ ಡಿ ಎ ಈ ಕೋನ ಎಲ್ಲಿ ಬರುತ್ತೆ ಈ ಸಿ ಡಿ ಎ ಅನ್ನೋದು ಇದೊಂದು ಪೂರ್ಣವಾದಂತಹ ಕೋನ ಆಯ್ತು ಇದು ಸಿ ಡಿ ಎ ಆಯ್ತು ಹಾಗಾದ್ರೆ ಈ ಒಂದು ದೊಡ್ಡ ತ್ರಿಭುಜ ಏನಿದೆ ನಾನು ಅದನ್ನ ಈಗ ನಿಮಗೆ ಶೇಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಈ ದೊಡ್ಡ ತ್ರಿಭುಜ ಏನು ಶೇಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನೀವು ಗಮನಿಸಬಹುದು ಇದು ಸಿ ಡಿ ಎ ತ್ರಿಭುಜ ಆಗ್ತಾ ಇದೆ ಈ ಸಿ ಡಿ ಎ ತ್ರಿಭುಜದಲ್ಲಿ ಈ ಒಂದು ಕೋನ ಡಿ ಕೋನ ಆಗಿದೆ ಇನ್ನು ಈ ಡಿ ಕೋನಕ್ಕೆ ಸಂಬಂಧಿಸಿದಂತೆ ಸೈನ್ ರೇಷಿಯೋ ಏನಾಗುತ್ತೆ ಈ ಸಿ ಡಿ ಎ ತ್ರಿಭುಜದಲ್ಲಿ ಈ ಕೋನ ಸಿ ಅನ್ನೋದು ತೊಂಬತ್ತು ಡಿಗ್ರಿ ಆಯಿತು ತೊಂಬತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವನ್ನು ನಾವು ಐಪೋಟನ್ನಿಸ್ ಅಂತ ಹೇಳಿ ಕರಿತೇವೆ ಇನ್ನು ಐಪೋಟನ್ನಿಸ್ ಡಿವೈಡೆಡ್ ಬೈ ಏನ್ ಬರಬೇಕಾಗಿದೆ ಆಪೋಸಿಟ್ ಬರಬೇಕಾಗಿದೆ ಸೈನ್ ರೇಷಿಯೋ ಬರಬೇಕು ಅಂತ ಹೇಳಿದ್ರೆ ಸೋಕಾಟೋವಾ ಪದದ ಅನ್ವಯ ಹಾಗಾದರೆ ಈ ಡಿ ಕೋನಕ್ಕೆ ಎದುರಾಗಿರುವಂತಹ ಬಾಹು ಯಾವುದು ಅಂತ ನೋಡಿದ್ರೆ ಅದು ಎ ಸಿ ಆಗಿದೆ ಡಿ ಕೋನಕ್ಕೆ ಎದುರಾಗಿರುವಂತಹ ಬಾಹು ಆಗಿದೆ ಇದು ಆಪೋಸಿಟ್ ಆಯಿತು ಇನ್ನು ಎ ಬಿ ಸಿ ತ್ರಿಭುಜದಲ್ಲಿ ವಿಕರ್ಣ ಅಂತ ಹೇಳಿದ್ರೆ ಅದು ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಎ ಆಯ್ತು ಆಯಿತು ಹಾಗಾದರೆ ಈ ಡಿ ಕೋನಕ್ಕೆ ಸಂಬಂಧಿಸಿದಂತೆ ಸೈನ್ ರೇಷಿಯೋ ಏನಾಗುತ್ತೆ ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಐಪೋಟೊನಿಸ್ ಇಲ್ಲಿ ಆಪೋಸಿಟ್ ಅಂತ ಹೇಳಿದ್ರೆ ಅದು ಎ ಸಿ ಆಯಿತು ಡಿವೈಡೆಡ್ ಬೈ ಎಡಿ ಆಗ್ತಾ ಇದೆ ಎ ಸಿ ಡಿವೈಡೆಡ್ ಬೈ ಡಿ ಇಲ್ಲಿ ನಮಗೆ ಯಾವುದಾದ್ರೂ ಗುಂಪಿಗೆ ಬರುತ್ತಾ ಅಂತ ನೋಡಿದ್ರೆ ಇದೇ ಒಂದು ಅನುಪಾತ ಈ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಏನಾಗಬಹುದು ಅಂತ ನೋಡಿದ್ರೆ ಎ ಸಿ ಒಂದು ಬಾಹು ಅಡ್ಜಸೆಂಟ್ ಬಾಹು ಆಗುತ್ತೆ ಪಾರ್ಶ್ವ ಬಾಹು ಆಗುತ್ತೆ ಹಾಗೆ ಏಡಿ ಡಿ ಅನ್ನುವಂಥದ್ದು ಹೈಪೋಟೆನ್ನಿಸ್ ಆಗುತ್ತೆ ಹಾಗಾದ್ರೆ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದ ಹಾಗೆ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದ ಹಾಗೆ ಎ ಸಿ ಬಾಗಿಸು ಏಡಿ ಅನ್ನುವಂಥದ್ದು ಅಡ್ಜಸ್ಟ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಆಯ್ತು ಇದು ಯಾವ ಒಂದು ರೇಷಿಯೋಗೆ ಸಮ ಆಗುತ್ತೆ ಅಂತ ನೋಡಿದ್ರೆ ಈ ಎ ಕೋನಕ್ಕೆ ಸಂಬಂಧಿಸಿದಂತೆ ಎ ಸಿ ಬೈ ಡಿ ಎ ಅನ್ನುವುದು ಅಡ್ಜಸ್ ಡಿವೈಡೆಡ್ ಬೈ ಹೈಪೋಟೋನಿಸ್ ಆಯ್ತು ಹಾಗಾದ್ರೆ ಈ ಕೊಸೈನ್ ಆಫ್ ಆ್ಯಂಗಲ್ ಎ ಅನ್ನುವಂಥದ್ದು ಎ ಸಿ ಬೈ ಎಡಿನೇ ಆಗಿದೆ ಆದರೆ ಏನ ಬೆಲೆ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಕಾಸ್ ಎ ಅಂದರೆ ಕಾಸ್ ಮೂವತ್ತು ಡಿಗ್ರಿಗೆ ಸಮ ಆಯ್ತು ಸೈನ್ ಆಫ್ ಆಂಗಲ್ ಡಿ ಇಸ್ ಈಕ್ವಲ್ ಟು ಕೊಸೈನ್ ಥರ್ಟಿ ಡಿಗ್ರಿ ಅನ್ನುವ ಹಾಗೆ ಆಯ್ತು ಡಿ ಸೈನ್ ಸಿ ಡಿ ಎ ಅನ್ನುವಂಥದ್ದು ಕೊಸೈನ್ ಥರ್ಟಿ ಡಿಗ್ರಿಗೆ ಸಮ ಆಯಿತು ಹಾಗಾದರೆ ಈ ಒಂದು ಗುಂಪು ಎರಡು ಆಯ್ಕೆಗಳನ್ನು ಹೊಂದಿದೆ ಒಂದು ಎ ಸಿ ಬೈ ಬಿ ಸಿ ಅನ್ನುವುದು ಮತ್ತೊಂದು ಸೈನ್ ಆಫ್ ಆ್ಯಂಗಲ್ ಸಿ ಡಿ ಎ ಆಯಿತು ಇನ್ನು ಉಳ್ಕೊಂಡಿರೋದು ಎ ಇ ಡಿವೈಡೆಡ್ ಬೈ ಇ ಬಿ ಈ ಎ ಇ ಡಿವೈಡೆಡ್ ಬೈ ಇ ಬಿ ಅನ್ನುವುದು ಏನನ್ನ ಸೂಚಿಸುತ್ತೆ ಅಂತ ನೋಡೋಣ ಎ ಇ ಬಾಗಿಸು ಇ ಬಿ ಈ ಒಂದು ಅನುಪಾತ ಈ ಎ ಇ ಬಾಗಿಸು ಇ ಬಿ ಅನ್ನುವುದು ಯಾವ ಒಂದು ತ್ರಿಭುಜದಲ್ಲಿ ಬರುತ್ತೆ ಎ ಇ ಬಿ ತ್ರಿಭುಜದಲ್ಲಿ ನಾನು ಅದನ್ನು ಸ್ವಲ್ಪ ಶೇಡ್ ಮಾಡಿ ನಿಮಗೆ ತೋರ್ಸೋಕೆ ಇಷ್ಟಪಡ್ತೇನೆ ಇದು ಎ ಇ ಬಿ ತ್ರಿಭುಜ ಆಯಿತು ಈ ಎ ಇ ಬಿ ತ್ರಿಭುಜದಲ್ಲಿ ಇದು ಎ ಇ ಬಾಹು ಆಯಿತು ಹಾಗೆ ಇನ್ನು ಇ ಬಿ ಅಂತ ಹೇಳಿದ್ರೆ ಇದು ಇ ಬಿ ಬಾಹು ಆಗಿದೆ ಈ ಎ ಇ ಮತ್ತು ಇ ಬಿಗಳು ಯಾವ ಒಂದು ಅನುಪಾತವನ್ನು ತಿಳಿಸ್ತವೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಿರ್ಬೋದು ಇಲ್ಲಿ ನಮಗೆ ಮಾರ್ಕ್ ಮಾಡಿರುವಂತಹ ಒಂದು ಕೋನ ಅಂತ ಹೇಳಿದ್ರೆ ಅದು ಬಿ ಕೋನ ಇದು ಎರಡು ಗೆರೆಯನ್ನು ಹಾಕಿದರೆ ಇಲ್ಲಿ ಎರಡು ಗೆರೆ ಇತ್ತು ಈ ಎರಡು ಗೆರೆ ಇರುವಂತಹ ಕೋನದ ಒಂದು ಬೆಲೆ ಎಷ್ಟು ಅಂತ ನೋಡಿದ್ರೆ ಅದು ನಲವತ್ತ ಒಂದು ಡಿಗ್ರಿ ಆಗಿತ್ತು ಈಗ ನಲ್ವತ್ತೊಂದು ಡಿಗ್ರಿಗೆ ಕೋನ ಬಿಗೆ ಈ ಎ ಮತ್ತು ಇ ಬಿ ಏನಾಗುತ್ತೆ ಅಂತ ನೋಡಿದ್ರೆ ಇ ಬಿ ಅನ್ನುವುದಂತೂ ವಿಕರ್ಣ ಯಾಕೆಂದ್ರೆ ಲಂಬ ಕೋನಕ್ಕೆ ಎದುರಾಗಿರುವಂತಹ ಬಾಹು ಆಗಿದೆ ಇನ್ನು ಎ ಅನ್ನುವಂಥದ್ದು ಆಪೋಸಿಟ್ ಆಗತ್ತೆ ಈ ಒಂದು ಅನುಪಾತ ಆಪೋಸಿಟ್ ಡಿವೈಡೆಡ್ ಬೈ ಐಪೋಟನ್ನಿಸ್ ಯಾವ ಕೋನಕ್ಕೆ ಸಂಬಂಧಿಸಿದಂತೆ ಬಿ ಕೋನಕ್ಕೆ ಸಂಬಂಧಿಸಿದಂತೆ ಅಂದರೆ ಸೈನ್ ಆಫ್ ಆಂಗಲ್ ಬಿ ಆ್ಯಂಗಲ್ ಬಿ ನ ಬೆಲೆ ಗೊತ್ತಿದೆ ಅದು ಸೈನ್ ಫಾರ್ಟಿ ಒನ್ ಡಿಗ್ರಿ ಹಾಗಾದ್ರೆ ಎ ಇ ಬಾಗಿಸು ಇ ಬಿ ಅನ್ನುವುದು ಸೈನ್ ಫಾರ್ಟಿ ಒನ್ ಡಿಗ್ರಿಗೆ ಸಮ ಇದೆ ಇಲ್ಲಿ ಸೈನ್ ಫಾರ್ಟಿ ಒನ್ ಡಿಗ್ರಿಯ ಗುಂಪು ಇದೆಯೇ ಹಾ ಇದೆ ಇಲ್ಲಿ ನೀವು ಗಮನಿಸಬಹುದು ಇದು ಸೈನ್ ಆಫ್ ಫಾರ್ಟಿ ಒನ್ ಡಿಗ್ರಿ ಇಲ್ಲಿ ನೀವು ನೋಡಬಹುದು ಈ ಎರಡು ಗುಂಪುಗಳು ಎರಡೆರಡು ಆಯ್ಕೆಯನ್ನು ಹೊಂದಿದವೆ ಆದ್ರೆ ಟ್ಯಾನ್ಸೆಂಟ್ ಆಫ್ ಫಾರ್ಟಿ ಒನ್ ಡಿಗ್ರಿ ಯಾ ಅನ್ನುವಂತಹ ಗುಂಪು ಯಾವುದೇ ಆಯ್ಕೆಯನ್ನ ಹೊಂದಿಲ್ಲ ಈ ರೀತಿಯಾಗಿ ನೀಡಿರುವ ಬೆಲೆಗಳಿಗೆ ಅನುಗುಣವಾಗಿ ಗುಂಪು ಮಾಡಿದ್ದೇವೆ